ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎವೇರ್ ಟೈಮ್ಸ್. ಈ ವಿಡಿಯೋದಲ್ಲಿ ನಾವು HRMSನಲ್ಲಿ ಲೀವ್ ಅಪ್ಲಿಕೇಶನನ್ನು ಹೇಗೆ ಹಾಕಬೇಕು ಅಂತ ತಿಳಿದೋಣ. ಇಷ್ಟು ದಿನ ನಾವೆಲ್ಲರೂ ಲೀವ್ ಅಪ್ಲಿಕೇಶನನ್ನು ಲೆಟರ್ ರೂಪದಲ್ಲಿ ಬರೆದು ಅವರಿಂದ ನಮ್ಮ SSC ಅವರಿಂದ ಸ್ಯಾಂಕ್ಷನ್ ಮಾಡಿಸಿಕೊಳ್ಳುತ್ತಿದ್ದೀವಿ. ಆದರೆ ಇನ್ನು ಮುಂದೆ ಹಾಗೆ ಇರೋದಿಲ್ಲ. ಇನ್ನು ಮುಂದೆ ಲೀವ್ ತಗೋಬೇಕಂದ್ರೆ HRMSನಲ್ಲಿ ಲೀವ್ ಅಪ್ಲೈ ಮಾಡಿ ಲೀವ್ ತಗೋಬೇಕು. ಹಾಗೆ ನಿಮ್ಮ SSC ಅವರಿಗೂ ಕೂಡ ನೀವು ಲೀವ್ ಅಪ್ಲೈ ಮಾಡುವ ಮೊದಲು ಒಂದು ಮಾತನ್ನ ತಿಳಿಸಿ, ನೀವು HRMSನಲ್ಲಿ ಲೀವ್ ಅಪ್ಲೈ ಮಾಡಿ. ಯಾಕೆಂದ್ರೆ ಅವರ ಗಮನಕ್ಕೆ ತರದೆ ನೀವು ಲೀವ್ ಅಪ್ಲೈ ಮಾಡಿದರೆ ಅವರು ರಿಜೆಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಅವರಿಗೆ ತಿಳಿಸಿ ಅಪ್ಲೈ ಮಾಡಿ. ಹಾಗಾದ್ರೆ HRMSನಲ್ಲಿ ಲೀವ್ ಅಪ್ಲೈ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳುತ್ತಾ ಹೋಗೋಣ, ಬನ್ನಿ. ಮೊದಲಿಗೆ ಗೂಗಲ್ ಕ್ರೋಮ್ಗೆ ಹೋಗಿ HRMS ರೈಲ್ವೆ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ HRMS ID ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ. ಹಾಗೆ ಇಲ್ಲಿ ಕಾಣಿಸುತ್ತಿರುವಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬಯೋಡಾಟಾ ಎಲ್ಲ ಕೊಟ್ಟಿದ್ದೇನೆ. ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕೂಡಲೇ ನಿಮ್ಮ PA ಅವರನ್ನು ಭೇಟಿ ಮಾಡಿ ಸರಿಪಡಿಸಿಕೊಳ್ಳಿ. ಹಾಗೆ ಸ್ವಲ್ಪ ಮೇಲೆ ಹೋದರೆ ಇಲ್ಲಿ ಬಾಣದ ಗುರುತು ಕಾಣುತ್ತೆ. ಈ ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಹಲವಾರು ರೀತಿಯ ಆಪ್ಷನ್ಗಳು ಕಾಣುತ್ತವೆ. ಕ್ಯಾಡ್ರೆ ಮ್ಯಾನೇಜ್ಮೆಂಟ್, ಆಮೇಲೆ ಆನ್ಬೋರ್ಡಿಂಗ್, ಲೀವ್ ಮ್ಯಾನೇಜ್ಮೆಂಟ್, ವರ್ಕ್ ಫ್ಲೋ, ಎಂಪ್ಲಾಯಿ ಸೆಲ್ಫ್ ಸರ್ವಿಸ್, ESR, ಪಾಸ್, ಹೀಗೆ ಹಲವಾರು ಆಪ್ಷನ್ಗಳು ಕಾಣುತ್ತವೆ. ಈಗ ನಮಗೆ ಬೇಕಾಗಿರುವುದು ಲೀವ್ ಅಪ್ಲಿಕೇಶನ್. ಹಾಗಾಗಿ ಲೀವ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಆಪ್ಷನ್ಗಳು ಬರುತ್ತವೆ. ಇಲ್ಲಿ ನ್ಯೂ ಲೀವ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಅದೇ ತಗೊಳ್ಳುತ್ತೆ. ನಿಮ್ಮ ಹೆಸರು, ಡೆಸಿಗ್ನೇಷನ್, ಎಂಪ್ಲಾಯಿ ಟೈಪ್, ನೀವು ಯಾವ ಡಿವಿಷನ್ನಲ್ಲಿ ವರ್ಕ್ ಮಾಡ್ತೀರಾ, ಹೀಗೆ ಎಲ್ಲ ಬರುತ್ತೆ. ಅದೇ ರೀತಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ. ಕರೆಂಟ್ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನೇಚರ್ ಆಫ್ ಲೀವ್, ಅಂದರೆ ನೀವು ಯಾವ ಥರ ಲೀವ್ ತಗೋತಾ ಇದ್ದೀರಾ ಅಂತ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಲೀವ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಎಕ್ಸಾಂಪಲ್ ಆಗಿ LAIP ಸೆಲೆಕ್ಟ್ ಮಾಡಿಕೊಳ್ತೇನೆ. ನಂತರ ಇಲ್ಲಿ ಲೀವ್ ಫ್ರಾಮ್, ಲೀವ್ ಅಪ್ ಟು ಅಂತ ಎರಡು ಆಪ್ಷನ್ಗಳು ಬರುತ್ತೆ. ಈಗ ಲೀವ್ ಫ್ರಾಮ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಲೀವ್ ಯಾವಾಗ ಬೇಕು ಆ ಡೇಟಿಗೆ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಲೀವ್ ಅಪ್ ಟು ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಲೀವ್ ಯಾವ ಡೇಟ್ವರೆಗೆ ಬೇಕಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ಕೆಳಗೆ ಬನ್ನಿ. ಇಲ್ಲಿ ಹೆಡ್ ಕ್ವಾರ್ಟರ್ ಲಿವಿಂಗ್ ಪರ್ಮಿಷನ್ ರಿಕ್ವೈರ್ಡ್ ಅಂತ ಇದೆ. ಅಂದರೆ ನೀವು ಹೆಡ್ ಕ್ವಾರ್ಟರ್ ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದರೆ ಇಲ್ಲಿ ನೀವು ಎಸ್ ಅಂತ ಕೊಡಬೇಕು, ಇಲ್ಲ ಅಂದರೆ ನೋ ಕೊಡಿ. ಇದು ಡಿಫಾಲ್ಟಾಗಿ ನೋ ಅಂತಲೇ ಇರುತ್ತೆ. ಇಲ್ಲಿ ಎಸ್ ಅಂತ ಕೊಡಿ. ನಂತರ ಗೋಯಿಂಗ್ ಫಾರ್ ಎಕ್ಸ್ ಇಂಡಿಯಾ ಲೀವ್, ಅಂದರೆ ನೀವು ಬೇರೆ ಉದ್ದೇಶಕ್ಕೆ ಹೋಗ್ತಾ ಇದ್ದರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ನಂತರ ಗ್ರೌಂಡ್ ಆನ್ ವಿಚ್ ಲೀವ್ ರಿಕ್ವೈರ್ಡ್, ಅಂದರೆ ನೀವು ಯಾವುದಕ್ಕಾಗಿ ಲೀವ್ ಹಾಕ್ತಾ ಇದ್ದೀರಾ ಅಥವಾ ನೀವು ಯಾವ ರೀಸನ್ಗಾಗಿ ಲೀವ್ ತಗೋತಾ ಇದ್ದೀರಾ ಅಂತ ಇಲ್ಲಿ ಬರೆಯಿರಿ. ನಾನು ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ವರ್ಕ್ ಎಟ್ ಹೋಮ್ ಅಂತ ಹಾಕಿ. ನಂತರ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಹಾಕಿ, ಅಂದರೆ ನಿಮ್ಮ ಊರು. ನಾನು ಎಕ್ಸಾಂಪಲ್ ಆಗಿ ಬೆಂಗಳೂರು ಅಂತ ಹಾಕ್ತೀನಿ. ನಂತರ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಇದೆ. ಇದೆಲ್ಲ ಏನು ಅವಶ್ಯಕತೆ ಇಲ್ಲ, ಈ ಕಾಲಮ್ ಬಿಟ್ಟು ಬಿಡಿ. ಇದೆಲ್ಲ ಮಾಡಿದ ಮೇಲೆ ಈ ಅಪ್ಲಿಕೇಶನ್ ನಿಮ್ಮ ಹಿರಿಯ ಆಫೀಸರ್ಸ್ಗೆ, ಅಂದರೆ ನಿಮ್ಮ SSCಗೆ ಫಾರ್ವರ್ಡ್ ಮಾಡಿ. ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನಿಮ್ಮ SSC ಅವರ ಹೆಸರನ್ನು ಎಂಟರ್ ಮಾಡಿ. ನಾನು ಎಂಟರ್ ಮಾಡ್ತೀನಿ ನೋಡಿ, TNarasimha Rao ಬಂತು ನೋಡಿ ನಮ್ಮ SSC ಸರ್ದು. ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ಕೆಳಗೆ ಬಂದು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಲೀವ್ ಅಪ್ಲಿಕೇಶನ್ ನಿಮ್ಮ SSC ಹತ್ತಿರ ಹೋಗುತ್ತೆ. ಆಗ ಅವರು ಅದನ್ನು ನೋಡಿ ಸ್ಯಾಂಕ್ಷನ್ ಮಾಡುತ್ತಾರೆ. ಫ್ರೆಂಡ್ಸ್, ನಿಮಗೆ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.